ಹೇ ಹಲೋ ನಮಸ್ಕಾರ ವೆಲ್ಕಮ್ ಟು ಈಸಿ ಸ್ಟೆಪ್ ಕುಕಿಂಗ್ ಆ್ಯಂಡ್ ಇವತ್ತು ನಾವು ಗೋಧಿ ಬಿಸ್ಕೆಟ್ ಆರ್ ವೀಟ್ ಬಿಸ್ಕೆಟ್ ಮಾಡ್ತಾ ಇದ್ದೀವಿ ಸೊ ಮನೆಯಲ್ಲೇ ಮಾಡ್ಕೊಳ್ಬೋದು ಟೀ ಟೈಮ್ಗೆ ನಾವು ಜಾಸ್ತಿ ಬಿಸ್ಕೆಟ್ಸ್ ಆ್ಯಂಡ್ ಬ್ರೆಡ್ ಯೂಸ್ ಮಾಡೋದ್ರಿಂದ ಈಚೆ ಕಾಸ್ಟ್ಲಿಯಾಗಿ ಬೈ ಮಾಡೋ ಬದಲು ಮನೆಯಲ್ಲೇ ಮಾಡ್ಕೊಳ್ಳಿ ಒಳ್ಳೆಯದು ಆ್ಯಂಡ್ ಇಲ್ಲಿ ನೋಡಿ ಒಂದು ದೊಡ್ಡ ಫುಲ್ ಬೌಲಷ್ಟು ನಾನು ಗೋಧಿ ತೊಗೊಂಡಿದ್ದೀನಿ ಪೌಡರ್ ಶುಗರ್ ಮಾಡಿಲ್ಲ ದೊಡ್ಡದಾಗೇ ಇದೆ ಒಂದು ಬೌಲ್ ಫುಲ್ಲು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಸ್ವಲ್ಪ ಸಾಲ್ಟ್ ಒಂದು ಚಿಟಿಕೆ ಅಷ್ಟು ಫ್ಲೇವರ್ಗೆ ಕಾರ್ಡಮಮ್ಮು ಒಂದು ಸ್ವಲ್ಪ ಹಾಲು ಮತ್ತು ಬಟರ್ ಈ ಬೆಣ್ಣೆನ ಚೆನ್ನಾಗಿ ಈಗ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೇಗ ಸ್ವಲ್ಪನೇ ಇರೋದ್ರಿಂದ ಕಷ್ಟ ಆಗ್ತಿತ್ತು ಬೀಟ್ ಮಾಡೋದಕ್ಕೆ ಹಾಗಾಗಿ ನಾನು ಹಾಲು ಮತ್ತು ಸಕ್ಕರೆನ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ನೀವು ಪೌಡರ್ ಆದರೂ ತೊಗೊಳ್ಬೋದು ಇಲ್ಲ ಹಾಗೆ ಆದರೂ ಹಾಕ್ಬೋದು ಬಟ್ ಪೌಡರ್ ಬೆಸ್ಟ್ ಅನಿಸುತ್ತೆ ನಾನು ಡೈರೆಕ್ಟಾಗಿ ಹಾಕ್ತಾ ಇರೋದು ಏನಕ್ಕೆ ಅಂದರೆ ಈಗ ಶುಗರ್ ಬಿಸ್ಕೆಟ್ಸ್ ಮೇಲ್ಗಡೆ ಸ್ಪ್ರಿಂಕಲ್ ಆಗಿರುತ್ತಲ್ಲ ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ ತಿನ್ನೋದಕ್ಕೆ ಮಕ್ಕಳಿಗೆ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೀವು ಪೌಡರ್ ಮಾಡಿ ಹಾಕ್ಕೊಳ್ಳಿ ಇನ್ನೂ ಒಳ್ಳೆಯದು ಮೇಲ್ಗಡೆ ಲಾಸ್ಟಲ್ಲಿ ಬೇಕಾದರೆ ಬಿಸ್ಕೆಟ್ ಶೇಪಿಗೆ ತಂದ ಮೇಲೆ ಸ್ವಲ್ಪ ಉದುರಿಸ್ಕೊಳ್ಳಿ ಅದನ್ನು ಬೆಸ್ಟ್ 2 ಕಪ್ಸ್ ಮೈದಾ ಗೋಧಿಗೆ ಸಾರಿ 1 ಕಪ್ ಅಷ್ಟು ಶುಗರ್ ತೊಗೊಳ್ಬೇಕಾಗುತ್ತೆ 2:1 ರೇಷಿಯೋಲಿ ತೊಗೊಳ್ಳಿ ಸೊ ಈಗ ಬೆಣ್ಣೆ ಚೆನ್ನಾಗಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಕೈಯಲ್ಲೇ ಬಸ್ ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿ ಬೀಟ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನಿವಾಗ ಇದಕ್ಕೆ ಗೋಧಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದಾಗಿದೆ ಸೊ ಸ್ವಲ್ಪನೇ ಸಾಲ್ಟ್ ಹಾಕಿ ನಾನು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎರಡು ಹಾಕಿ ಒಂದೊಂದು 1/2 ಟೇಬಲ್ಸ್ಪೂನಷ್ಟು ನಾನು ಗೋಧಿನ ಹಾಕಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇವಾಗ ಸೊ ಇದನ್ನು ಪೌಡರ್ ಕೂಡ ನೀವು ಮಾಡ್ಕೊಳ್ಬೋದು ಕಾರ್ಡಮಮ್ಮು ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಇವಾಗ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನಾನು ಕಲಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದನ್ನು ಬಿಸ್ಕೆಟ್ನ ನೀವು ಓವನಲ್ಲೇ ಬೇಕ್ ಮಾಡಬೇಕು ಎಸ್ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ 1 15 minutes to 20 minutes ಸಾಕು 15 minutesಲ್ಲಿ ಬಿಸ್ಕೆಟ್ ಆಗುತ್ತೆ 180 degree ಟೆಂಪರೇಚರ್ ಆರ್ 160 ಇಟ್ಟರೂ ಓಕೆ ಈಗ ಚೆನ್ನಾಗಿ ನೆನೆದಿತ್ತು ನಾನು ಇದನ್ನು ಬಿಸ್ಕೆಟ್ ಶೇಪ್ಸ್ಗೆ ತೊಗೊಂಡು ಬರ್ತಾ ಇದ್ದೀನಿ ಬೇಕ್ ಮಾಡೋದಕ್ಕೆ ಆ್ಯಂಡ್ ಎಷ್ಟು ಈಸಿ ಮನೆಯಲ್ಲೇ ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನಿಮಗೆ ಸಾಲ್ಟ್ ಬಿಸ್ಕೆಟ್ ಬೇಕಾದರೂ ಮಾಡ್ಕೊಳ್ಬೋದು ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಈಚೆ ಎಲ್ಲ ಜಾಸ್ತಿ ನಾವು ಇದಕ್ಕೆ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಅಷ್ಟು ಒಳ್ಳೆಯದಲ್ಲ ಆ್ಯಂಡ್ ಈ ಜಾಗ್ರಿ ಬಿಸ್ಕೆಟ್ಸ್ ಕೂಡ ಮನೆಯಲ್ಲೇ ಮಾಡ್ಬೋದು ಮಕ್ಕಳಿಗೆಲ್ಲ ತುಂಬ ಹೆಲ್ತಿಯಾಗಿರುತ್ತೆ ಶುಗರ್ಗಿಂತ ಮಕ್ಕಳಿಗೆ ವಯಸ್ಸಾದವ್ರಿಗೆ ಟೀ ಟೈಮಲ್ಲಿ ಕಾಫಿ ಟೈಮಲ್ಲಿ ಕೊಡ್ಬೋದು ಎಸ್ ಈಗ ನಾನು ಈಗ ಡೆಕೋರೇಟ್ ಮಾಡ್ತಾ ಇದ್ದೀನಿ ಯಾವ ಥರ ಬೇಕೋ ಆ ಥರ ನಾನು ಹೋಲ್ಸ್ ಆ್ಯಂಡ್ ಸಣ್ಣ ಸಣ್ಣಗೆ ಶೇಪ್ಸ್ ಕೊಟ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀವು ಒಳ್ಳೆ ಡಿಸೈನರ್ ಆಗಿದ್ದರೆ ಮಾಡ್ಬೋದು ಐ ಹೋಪ್ ಯು ಆಲ್ ಲೈಕ್ ಇಟ್ ಥ್ಯಾಂಕ್